ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ನಾವು ಪರೀಕ್ಷೆಗೆ ಮುಂಚೆ ನಾವು ಯಾವ ರೀತಿ ಕರಾರುವಕ್ಕಾಗಿ ಪರೀಕ್ಷೆಗೆ ಬರಬಹುದಾದ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಗೆಸ್ ಮಾಡಬೇಕು ಸೊ ಹಾಗೂ ಎನ್ವಲ್ ಎಕ್ಸಾಮಿನೇಷನ್ಗೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಅಂದರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಆಸ್ಕ್ ಇನ್ ಎಕ್ಸಾಮ್ ಅಂದರೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳ ಕುರಿತು ಒಂದು ವಿಡಿಯೋ ಸರಣಿ ಪ್ರಾರಂಭವಾಗಿದೆ ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಬೆಳಕು ವಕ್ರಿಭವನ ಮತ್ತು ಪ್ರತಿಫಲನ ಸೊ ಈ ಒಂದು ಲೈಟ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಸೊ ಈ ಒಂದು ಅಧ್ಯಾಯದ ಕುರಿತು ಈ ಅಧ್ಯಾಯದಲ್ಲಿ ಏನೆಲ್ಲ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತವೆ ಸೊ ಪರೀಕ್ಷೆಗೆ ಮುಂಚೆ ನಾವು ಯಾವ ರೀತಿ ಇದನ್ನು ಗೆಸ್ ಮಾಡಬೇಕು ಎಂಬುದರ ಕುರಿತಾಗಿ ವಿವರವಾಗಿರುವಂಥ ಒಂದಿಷ್ಟು ಚರ್ಚೆಯನ್ನು ಇಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಎಸ್ ನೋಡಿ ನೋಡ್ತಾ ಹೋಗೋಣ ಇಲ್ಲಿ ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ ಯಾವುದು ಸೊ ಈ ಒಂದು ಪ್ರಶ್ನೆಯನ್ನು ಎಮ್ ಸಿ ಕ್ಯು ಕ್ವಶನ್ಸ್ನಲ್ಲಿ ಟೈಪ್ ಕ್ವೆಶನ್ಸ್ನಲ್ಲಿ ಕೇಳಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಮತ್ತು ಪೇನ ಮಸೂರ ಅಂದರೆ ಮಸೂರ ಯಾವುದು ಅಂದರೆ ಪೀನ ಮಸೂರ ಆಗುತ್ತೆ ಮತ್ತು ಇಲ್ಲಿ ಮಸೂರದ ಸಾಮರ್ಥ್ಯ ಅಂತ ಬಂದಾಗ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಅಂತ ಆಗುತ್ತೆ ಸೊ ಈ ಕುರಿತು ಒಂದಿಷ್ಟು ನಾವು ಡಿಟೇಲ್ ಆಗಿ ನೋಡ್ತಾ ಹೋದಾಗ ಇಲ್ಲಿ ನಮಗೆ ಗೊತ್ತಿದೆ ಮಸೂರದ ಸಾಮರ್ಥ್ಯವನ್ನು ಅಳಿಲಿಕ್ಕೆ ಇರುವಂತಹ ಏಕಮಾನ ಡಯಾಪ್ಟರ್ ಅಂತ ಅದನ್ನು ಕ್ಯಾಪಿಟಲ್ ಡಿ ಅಕ್ಷರದಿಂದ ಅದನ್ನು ನಾವು ಇಂಡಿಕೇಟನ್ನು ಮಾಡ್ತೀವಿ ಸೊ ಇಲ್ಲಿ ನಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಡಿ ಸ್ಟ್ಯಾಂಡ್ಸ್ ಫಾರ್ ಡಯಾಪ್ಟರ್ ಇದು ಒಂದು ಏಕಮಾನ ಐ ಏಕಮಾನ ಅಂತ ಕರಿತೀವಿ ಸೊ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ವಿಧ ಇಲ್ಲಿ ಮಸೂರ ಸಾಮರ್ಥ್ಯದ ಐ ಏಕಮಾನ ಯಾವುದು ಅಂತ ಕೂಡ ನಿಮಗೆ ನೇರವಾದ ಪ್ರಶ್ನೆ ಇಲ್ಲಿ ಬರ್ಬೋದು ಒಂದು ಎರಡನೇದಾಗಿ ಏನಿದೆ ಅಂದರೆ ಆನ್ಸರ್ ಏನಿದೆ ನಮ್ಮದು ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಮತ್ತು ಪಿ ನ ಮೊಸೂರ ಅಂತ ಇಲ್ಲಿ ಭಾಳಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ನಮ್ಮ ಕರ್ಸರನ್ನ ಒಂಚೂರು ನೀವು ಗಮನಿಸಿ ಏನಂದರೆ ತಜ್ಞರು ದೃಷ್ಟಿ ಸರಿಪಡಿಸುವ ಮಸೂರಗಳನ್ನು ಸೂಚಿಸುವಾಗ ಅವುಗಳ ಸಾಮರ್ಥ್ಯದ ಮೂಲಕ ಸೂಚಿಸುತ್ತಾರೆ ಅಂದರೆ ಸೂಚಿಸಿದ ಮಸೂರದ ಸಾಮರ್ಥ್ಯವು ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಇದೆ ಎಂದುಕೊಳ್ಳಿ ಇದರ ಅರ್ಥ ಏನಂದರೆ ಪ್ಲಸ್ ಇತ್ತು ಅಂದರೆ ಅಲ್ಲಿ ಮಸೂರವು ಪೀನ ಮಸೂರವಾಗಿದೆ ಮತ್ತು ಸಂಗಮ ದೂರ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ಇದೇ ರೀತಿ ಮಸೂರದ ಸಾಮರ್ಥ್ಯ ಮೈನಸ್ ಟೂ ಪಾಯಿಂಟ್ ಫೈವ್ ಡಿ ಆದಾಗ ಸಂಗಮ ದೂರ ಮೈನಸ್ ಜೀರೋ ಪಾಯಿಂಟ್ ಫೋರ್ ಜೀರೋ ಮೀಟರ್ ಇರ್ತದೆ ಹಾಗೂ ಅಳವಡಿಸಿರುವಂಥ ಮಸೂರ ನಿಮ್ಮ ನಮ್ಮ ಅಥವಾ ಕಾನ್ಕೇವ್ ಲೆನ್ಸ್ ಆಗಿರುತ್ತೆ ಇದು ಭಾಳ ಇಂಪಾರ್ಟೆಂಟು ಪ್ಲಸ್ ಇದ್ದಾಗ ಕಾನ್ವೆಕ್ಸ್ ಕಾ ಮೈನಸ್ ಇದ್ದಾಗ ಕಾನ್ಕೇವ್ ಅಂತ ಮತ್ತು ಪ್ಲಸ್ ಮತ್ತು ಮೈನಸನ್ನು ಯಾವಾಗ ಬಳಸ್ತೇವೆ ಎಂಬುದನ್ನು ನಾವು ಇಲ್ಲಿ ನಮಗೆ ಗೊತ್ತಿರಬೇಕು ಸೊ ಈ ಒಂದು ಎಮ್ ಸಿ ಕ್ಯೂ ಕ್ವಶನ್ಸ್ ಮೇಲೆ ನಾವು ಕೇವಲ ಆನ್ಸರ್ಸನ್ನು ಹುಡುಗ ಹುಡುಕ್ತಾ ಹೋಗದೆ ನಾವು ಅದರಿಂದ ಪ್ರಶ್ನೆಗಳನ್ನು ಕೂಡ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಆದ ಮೇಲೆ ಹಾಗಾದರೆ ಇಲ್ಲಿ ಉಳಿದಿರುವಂಥ ಒಂದಿಷ್ಟು ಆಪ್ಷನ್ ಇದೆ ಸೊ ಈ ಆಪ್ಷನ್ಸ್ ಮೇಲೆ ನೀವು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಮೈನಸ್ ಟೂ ಪಾಯಿಂಟ್ ಜೀರೋ ಡಿ ಮತ್ತು ನಿಮ್ನ ಮೊಸೂರ ಇದ್ದಾಗ ಆ ಮೊಸರದ ಸಂಗಮ ದೂರ ಎಷ್ಟು ಮತ್ತು ಆ ಮಸೂರದ ಸಾಮರ್ಥ್ಯ ಎಷ್ಟು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಬೇಕು ಸೊ ಇದು ಸೊ ನೆಕ್ಸ್ಟ್ ಬರುವಂಥದ್ದು ಒಂದು ವಸ್ತುವನ್ನು ನ ಮೊಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದೃಕ್ ಕೇಂದ್ರ ಪಿ ಪೋಲಾರ್ ಓಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಯಾವುದು ನೋಡಿ ಪ್ರಶ್ನೆ ಭಾಳ ಕ್ಲಿಯರ್ ಆಗಿದೆ ಇಲ್ಲಿ ನಮಗೆ ನ ಮೊಸೂರದ ಮುಖಾಂತರ ಬಿಂಬವು ಈ ಪ್ರತಿಬಿಂಬವನ್ನು ಮೂಡಿಸುವಂಥ ಒಂದು ಆರು ಡಯಾಗ್ರಾಮ್ಸ್ ಇದೆ ಸಿಕ್ಸ್ ಡಯಾಗ್ರಾಮ್ಸು ಸೊ ಆ ರಿಲೇಟೆಡ್ ಆಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ಈ ರೀತಿ ಒಂದು ಕೋಷ್ಟಕ ಈ ರೀತಿ ಒಂದು ಟ್ಯಾಬ್ಲರ್ ಕಲಮ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿದೆ ಇಲ್ಲಿ ಕೊನೆಯ ಆಪ್ಷನ್ ಇದೆ ನೋಡಿ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದೃಕ್ ಕೇಂದ್ರ ಜೀರೋಗಳ ಓಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಸ್ಥಾನ ಎಲ್ಲಿರುತ್ತೆ ಅಂದರೆ ವಸ್ತುವಿರುವ ಮಸೂರದ ಭಾಗದಲ್ಲಿರುತ್ತೆ ದೊಡ್ಡದಾದ ಮಿಥ್ಯ ಮತ್ತು ನೇರವಾದ ಸೊ ಇಲ್ಲಿ ನೋಡಿ ಯಾವ ರೀತಿ ಇದೆ ಸರಿಯಾದ ಉತ್ತರ ನೇರ ಇಲ್ಲಿ ಎ ಇದೆ ಮಿಥ್ಯ ಇದೆ ನೇರವಾದ ದೊಡ್ಡದಾಗಿರುತ್ತೆ ಸೊ ಇಲ್ಲೇನಿದೆ ವಸ್ತುವನ್ನು ಪೀನ ಮಸೂರದ ಸಂಗಮ ಎಫ್ ಒನ್ ಮತ್ತು ಧೃಕ್ಕೆ ಅಂದರೆ ಓಗಳ ನಡುವೆ ಅಂತ ನಿಮಗೆ ಈಗಾಗಲೇ ಕೇಳಿರುವಂಥ ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿತಾರೆ ಹಾಗಾದರೆ ಮುಂಬರುವಂಥ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಕೇಳ್ಬೋದು ಅಂದರೆ ಇಲ್ಲಿ ನೋಡಿ ಕೊನೆಯ ಆಪ್ಷನ್ ನಿಮಗೆ ಕೇಳಿರುವಂಥದ್ದು ಇನ್ನೂ ಇಷ್ಟಿದೆ ಅಂದರೆ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ನಾವು ಹೇಳಬೇಕಾಗತ್ತೆ ಅಂದರೆ ಏನಾಗುತ್ತೆ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಗಳಗಾದ ಅತ್ಯಂತ ಚಿಕ್ಕದಾದ ಗಾತ್ರದ ಸೊ ಈ ಮುಂದೆ ಪ್ರಶ್ನೆಯಲ್ಲಿ ಟು ಎಫ್ ಒನ್ಗಿಂತ ದೂರದಲ್ಲಿ ಇಟ್ಟಾಗ ಏನಾಗ್ಬೋದು ಟು ಎಫ್ ಒನ್ನಲ್ಲೇ ಇಟ್ಟಾಗ ಏನಾಗ್ತದೆ ಎಫ್ ಒನ್ ಮತ್ತು ಟಿ ಯು ಎಫ್ ಟು ಎಫ್ಗಳ ಮಧ್ಯದಲ್ಲಿ ಇಟ್ಟಾಗ ವಸ್ತುವಿನ ಸ್ಥಾನ ಇದ್ದಾಗ ಅಲ್ಲಿ ಏನಾಗ್ತದೆ ಮತ್ತು ಪ್ರಧಾನ ಸಂಗಮ ಎಫ್ ಒನ್ನಲ್ಲಿ ವಸ್ತುವನ್ನು ಸ್ಥಾನವನ್ನು ಇರಿಸಿದಾಗ ಏನಾಗುತ್ತೆ ಸೊ ಆತ್ಮೀಯ ವಿದ್ಯಾರ್ಥಿಗಳು ಈಗಾಗಲೇ ಈ ಒಂದು ಕೋಷ್ಟಕದ ಮೇಲೆ ವಾರ್ಷಿಕ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಈ ಒಂದು ಕೋಷ್ಟಕದ ಮೇಲೆ ಇನ್ನೂ ನಿಮಗೆ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ ಸೊ ಆದಮೇಲೆ ಈ ಒಂದು ಕೋಷ್ಟಕದ ಮೇಲೆ ಪ್ರಶ್ನವನ್ನು ಕ್ರಿಯೇಟ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡಿ ಸೊ ನೆಕ್ಸ್ಟ್ ಇರುವಂಥದ್ದು ಕೆಳಗಿನ ಕೋಷ್ಟಕವನ್ನು ಗಮನಿಸಿ ದ್ರವ ಮಾಧ್ಯಮ ವಕ್ರಿಭವನ ಸೂಚ್ಯಾಂಕ ಎರಡೂ ಕೊಟ್ಟಿದ್ದಾನೆ ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಅಂತ ಕೂಡ ಇದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ಇದಿದೆ ಇದೆ ಸೇಮ್ ಇದೆ ಅದನ್ನು ಸ್ವಲ್ಪ ನೀವು ಟೆಕ್ಸ್ಟ್ ಬುಕ್ಕನ್ನು ಕಂಪೇರ್ ಮಾಡಿಕೊಳ್ಳಿ ಮುಂದುವರಿಬೋದು ಈ ರೀತಿ ಮತ್ತೊಂದು ಕ ಟ್ಯಾಬ್ಲರ್ ಕಲಮ್ ಕೊಟ್ಟಿದ್ದಾನೆ ಇಲ್ಲಿ ದ್ರವ ಮಾಧ್ಯಮ ವಕ್ರಿಭವನ ಸೂಚ್ಯಾಂಕ ದ್ರವ್ಯ ಮಾಧ್ಯಮ ದ್ರವ್ಯ ಮಾಧ್ಯಮ ಕೊಟ್ಟಿದ್ದಾರೆ ಗಾಳಿ ಮಂಜುಗಡ್ಡೆ ನೀರು ಆಲ್ಕೋಹಾಲ್ ಸಿಮೆಣ್ಣೆ ಸ್ಫಟಿಕ ಶಿಲೆ ಟರ್ಪಂಟೈಲ್ ಆಯಿಲ್ ಬೆಂಜಿನ್ ಕ್ರೌನ್ ಈ ರೀತಿ ಒಂದಿಷ್ಟು ದ್ರವ್ಯ ಮಾಧ್ಯಮಗಳಿದೆ ಅದರ ಒಂದು ವಕ್ರಿಭವನ ಸೂಚ್ಯಾಂಕ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೇನಂದರೆ ಈ ಒಂದು ಇದ್ರ ಮೇಲೆ ನಮ್ಗೆ ಏನು ಕೇಳಿದ್ದಾರೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ ಕೊಟ್ಟು ವಕ್ರಿಭವನ ಸೂಚ್ಯಾಂಕವನ್ನು ಕೊಟ್ಟಿದ್ದಾರೆ ಯಾವಾಗ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗುತ್ತಂದರೆ ಆ ಒಂದು ದ್ರವ್ಯದ ಸಾಂದ್ರತೆ ಹೆಚ್ಚಾಗುತ್ತೆ ಯಾವಾಗ ಆ ದ್ರವ್ಯದ ಸಾಂದ್ರತೆ ಡೆನ್ಸಿಟಿ ಹೆಚ್ಚಾಗುತ್ತೆ ಅಲ್ಲಿ ಏನಾಗುತ್ತೆ ಬೆಳಕಿನ ವೇಗ ಕಡಿಮೆ ಆಗುತ್ತೆ ಅಂದರೆ ಇದು ನಮಗೆ ಇಂಪಾರ್ಟೆಂಟ್ ಸೊ ಹಾಗಾದರೆ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಯಾವುದು ಅಂದರೆ ಎಲ್ಲಿ ವಿಕ್ರಭವನ ವಕ್ರಭವನ ಸೂಚ್ಯಾಂಕ ಕಡಿಮೆ ಇರಬೇಕು ಅಂದರೆ ಒನ್ ಪಾಯಿಂಟ್ ತ್ರೀ ಏನಿದೆ ಕಡಿಮೆ ವಕ್ರೀಭವನ ಸೂಚ್ಯಾಂಕ ಹಾಗಾದರೆ ಅದರ ಒಂದು ಡೆನ್ಸಿಟಿ ಭಾಳ ಕಡಿಮೆ ಸಾಂದ್ರತೆ ಕಡಿಮೆ ಇದೆ ಎಲ್ಲಿ ಸಾಂದ್ರತೆ ಕಡಿಮೆ ಇರುತ್ತೆ ಅದರಲ್ಲಿ ಹಾದು ಹೋಗುವ ಬೆಳಕಿನ ವೇಗ ಹೆಚ್ಚಾಗಿರುತ್ತೆ ಸೊ ಇದು ನಿಮಗೆ ನಾಲ್ಕು ಕೊಟ್ಟಿದ್ದಾನೆ ಇಲ್ಲಿ ನಿಮಗೆ ಇಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ ಪಿ ಕ್ಯೂ ಆರ್ ಎಸ್ ಅಂತ ಕೊಟ್ಟಿದ್ದಾನೆ ಮುಂಬರುವ ಎಕ್ಸಾಮ್ನಲ್ಲಿ ನಿಮಗೆ ಗಾಳಿ ಮಂಜುಗಡ್ಡು ನೀರು ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸಲ್ಫೈಡ್ ಈ ರೀತಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು ಒಂದು ಕ್ಲಾರಿಟಿ ಇದೆ ನೋಟ್ ಮಾಡಿಕೊಳ್ಳಿ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದರೆ ಆ ದ್ರವ್ಯದ ಸಾಂದ್ರತೆ ಹೆಚ್ಚಾಗ್ತದೆ ಬೆಳಕಿನ ವೇಗ ಕಡಿಮೆ ಆಗ್ತದೆ ಸೊ ಇದು ರಿವರ್ಸ್ ಆಗುವಂಥದ್ದು ವಕ್ರಿಮವನ್ನು ಸೂಚಂಕ ಕಡಿಮೆ ಇದ್ದರೆ ಆ ವಸ್ತುವಿನ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ ಬಟ್ ಅದರಲ್ಲಿ ಹಾದು ಹೋಗುವ ಬೆಳಕಿನ ವೇಗ ಹೆಚ್ಚಾಗ್ತದೆ ಇಟ್ಸ್ ಕ್ಲಿಯರ್ ಸೊ ನೆಕ್ಸ್ಟ್ ಆಗುವಂಥದ್ದು ಈ ಕೆಳಗಿನವುಗಳಲ್ಲಿ ಪೀನ ಮಸೂರದ ಒಂದು ಗುಣ ಯಾವುದು ಪೀನ ಮಸೂರದ ಗುಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ತಪ್ಪು ಯಾಕಂದರೆ ಅದು ಕೇಂದ್ರೀಕರಿಸುತ್ತದೆ ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳವಾಗಿರುತ್ತದೆ ಸೊ ಈ ಗುಣಲಕ್ಷಣ ಕಾನ್ಕೇವ್ ಇದೆ ನಿಮ್ಮ ಮೊಸರದ್ದು ಸತ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ನೆಕ್ಸ್ಟ್ ಬರುವಂಥದ್ದು ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ ಇಟ್ಸ್ ರೈಟ್ ಅಂಚುಗಳಲ್ಲಿ ದಪ್ಪ ಇರುತ್ತೆ ಮದ್ಯದ ಅಂಚುಗಳಲ್ಲಿ ತೆಳುವಾಗಿರುತ್ತೆ ಮಧ್ಯದಲ್ಲಿ ದಪ್ಪ ಆಗಿದ್ದರೆ ದ ಗಿವನ್ ಲೆನ್ಸ್ ಈಸ್ ಕಾನ್ಕೇವ್ ಅಲ್ಲ ಕಾನ್ವೆಕ್ಸ್ ಲೆನ್ಸ್ ಪೀನ ಮಸೂರ ಸೊ ನಿಮಗೆ ಮುಂದಿನ ಒಂದು ಎಕ್ಸಾಮ್ನಲ್ಲಿ ನಿಮ್ನ ಮಸೂರದ ಒಂದು ಗುಣ ಅಂತ ನಿಮಗೆ ಕೇಳಲಿಕ್ಕೆ ಸಾಧ್ಯತೆ ಇದೆ ಸೊ ಇದಾದ ಮೇಲೆ ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ ಏಕೆ ಅಂತ ಒಂದು ಪ್ರಶ್ನೆ ಇದೆ ಸೊ ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣ್ತದೆ ಯಾಕೆ ಅಂದರೆ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳನ್ನು ಚದುರುತ್ತವೆ ಎಲ್ಲ ಬಣ್ಣಗಳು ಚಂದ್ರನಲ್ಲಿ ವಾತಾವರಣದಿಂದ ಹೀರಲ್ಪಡುತ್ತವೆ ಎಲ್ಲ ಬಣ್ಣಗಳು ಚದುರು ಹೋಗುತ್ತವೆ ಬೆಳಕನ್ನು ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಅಲ್ಲಿ ಇರುವುದಿಲ್ಲ ಇದು ಸರಿಯಾದ ಉತ್ತರ ಯಾಕಂದರೆ ಅಲ್ಲಿ ವಾತಾವರಣದಲ್ಲಿ ಕಣಗಳು ಇರುವುದಿಲ್ಲ ಇಲ್ಲಿ ಕಣಗಳು ಬೆಳಕಿನ ಕಿರಣವನ್ನು ಚದುರಿಸುವುದರಿಂದ ಅಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಬಣ್ಣಗಳು ಮೂಡುವಂಥದ್ದು ಬಟ್ ಇಲ್ಲಿ ಬೆಳಕಿನ ಕಿರಣಗಳು ಚದುರಿಸಲಿಕ್ಕೆ ವಾತಾವರಣದಲ್ಲಿ ಕಣಗಳು ಇರುವುದಿಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿರುವ ಅಪೂರ್ಣವಾದ ರೇಖಾಚಿತ್ರವನ್ನು ಗಮನಿಸಿ ವಕ್ರಿಭವನ ಕಿರಣಗಳನ್ನು ಬರೆಯುವುದರ ಮೂಲಕ ರೇಖಾಚಿತ್ರವನ್ನು ಪೂರ್ಣಗೊಳಿಸಿ ಮತ್ತು ಉಂಟಾದ ಪ್ರತಿಬಿಂಬವನ್ನು ತೋರಿಸಿ ಅಂತ ಇದೆ ಸೊ ಆದಮೇಲೆ ಇಲ್ಲೇನು ಕೊಟ್ಟಿದ್ದಾನೆ ನಮಗೆ ಭಾಳ ಕ್ಲಿಯರಾಗಿ ಕೊಟ್ಟಿರುವಂಥದ್ದು ಇಲ್ಲಿ ಎಫ್ ಒನ್ ಎಫ್ ಟು ಇದೆ ಟೂ ಎಫ್ ಒನ್ ಟು ಎಫ್ ಟು ಇದೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ವಕ್ರೀಭವನ ಕಿರಣಗಳನ್ನು ರೇಖಾಚಿತ್ರವನ್ನು ಪೂರ್ಣಗೊಳಿಸಬೇಕು ಅದನ್ನು ವೃದ್ಧಿಗೊಳಿಸಿದಾಗ ಏನಾಗ್ತದೆ ತಾವು ಉತ್ತರದಲ್ಲಿ ಗಮನಿಸ್ತಾ ಇದ್ದೀರಿ ಅದನ್ನು ವೃದ್ಧಿಗೊಳಿಸಿದಾಗ ಯಾವ ರೀತಿ ಡೈವರ್ಜೆಂಟ್ ಆಗ್ತಾ ಇದೆ ಮತ್ತು ಅದರ ಒಂದು ವಿರುದ್ಧ ದಿಕ್ಕಿನಲ್ಲಿ ಎ ಡ್ಯಾಶ್ ಬಿ ಡ್ಯಾಶ್ನಲ್ಲಿ ಪ್ರತಿಬಿಂಬ ಮೂಡುವಂಥದ್ದನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸೊ ಈ ರೀತಿಯ ಒಂದಿಷ್ಟು ರೇಖಾಚಿತ್ರವನ್ನು ಇಳಿಸಿದರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ವಿದ್ಯಾರ್ಥಿಯು ಕಪ್ಪು ಹೊಲಿಗೆ ಬರೋವನ್ನು ಓದಲು ಕಷ್ಟಪಡುತ್ತಾನೆ ಅಂದರೆ ಅವನಿಗೆ ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದಾನೆ ದೂರವಾಗಿರುವಂಥ ವಸ್ತುಗಳು ಕಾಣ್ತಾ ಇಲ್ಲ ಅಂದರೆ ಅವನಿಗೆ ದೂರ ದೋಷ ಇದೆ ಹೌದಾ ದೂರದೃಷ್ಟಿ ದೋಷ ಇದೆಯಾ ಅಥವಾ ಸಮೀಪ ದೃಷ್ಟಿ ದೋಷ ಇದೆ ಎಸ್ ದೋಷ ಅಲ್ಲ ದೂರದ ವಸ್ತುಗಳು ಸರಿಯಾಗಿ ಕಾಣದೇ ಇದ್ದರೆ ಅದನ್ನು ನಾವು ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ ಸಮೀಪದ ವಸ್ತುಗಳು ಸರಿಯಾಗಿ ಕಾಣದೇ ಇದ್ದರೆ ಅದನ್ನು ನಾವು ದೋಷ ಅಂತ ಕರಿತೀವಿ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಈ ಒಂದು ವಿಷಯದಲ್ಲಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣದೇ ಇದ್ದರೆ ಅದು ದೋಷ ಅಲ್ಲ ಅದು ಸಮೀಪ ದೃಷ್ಟಿ ದೋಷ ಅದನ್ನು ಮಯೋಪಿಯಾ ಅಂತೂ ಕೂಡ ನಾವು ಕರಿತೀವಿ ಸೊ ಇಲ್ಲಿ ನೋಡಿ ಆ ವಿದ್ಯಾರ್ಥಿಗೆ ಸಮೀಪ ದೋಷ ಅಥವಾ ದೃಷ್ಟಿ ದೋಷವಿದೆ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ದೃಷ್ಟಿಯನ್ನು ಸರಿಪಡಿಸಬಹುದು ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಇಲ್ಲಿ ಸ್ವಲ್ಪ ಡಿಟೇಲಾಗಿ ನೋಡ್ತಾ ಹೋಗ್ತೀವಿ ಇಲ್ಲಿ ಏನಂದರೆ ಒಂದು ದೂರದೃಷ್ಟಿ ದೋಷ ಈಗಾಗಲೇ ಲಾಸ್ಟ್ ಇಯರ್ ಕೇಳಿರುವಂಥದ್ದು ಯಾವ ರೀತಿ ಅಂತ ಇತ್ತಂದರೆ ಸಮೀಪ ದೃಷ್ಟಿ ದೋಷದ ಬಗ್ಗೆ ಒಂದು ಪ್ರಶ್ನೆ ಕ್ರಿಯೇಟ್ ಮಾಡಿದರು ಈಗ ಮುಂಬರುವ ಒಂದು ಪರೀಕ್ಷೆಗಳಲ್ಲಿ ದೂರದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಪಿಯಾ ಬಗ್ಗೆ ನಿಮಗೆ ಕೇಳ್ಬೋದು ಅಥವಾ ಪ್ರಿಸ್ ಬಯೋಪಿಯಾ ಬಗ್ಗೆ ಕೂಡ ನಿಮಗೆ ಕೇಳ್ಬೋದು ಸೊ ಈಗ ಈ ಎರಡೂ ಒಂದು ಪ್ರಶ್ನೆಗಳ ಬಗ್ಗೆ ಒಂದಿಷ್ಟು ಪರ್ಫೆಕ್ಷನನ್ನು ಮಾಡಿಕೊಳ್ಳಿ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಇದೆ ಒಂದೇನಿದೆ ಅಂದರೆ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರಪಿ ಪ್ರತಿಬಿಂಬ ದೂರಗಳು ಕ್ರಮವಾಗಿ ಮೈನಸ್ ಥರ್ಟಿ ಸೆಂಟಿಮೀಟರ್ ಹಾಗೂ ಮೈನಸ್ ಥರ್ಟಿ ಟೆನ್ ಸೆಂಟಿಮೀಟರ್ ಆಗಿವೆ ಇಲ್ಲಿ ಕ್ಲಾರಿಟಿ ತಿಳ್ಕೊಬೇಕು ಮಸೂರದ ವಸ್ತು ದೂರ ಮೈನಸ್ ಥರ್ಟಿ ಸೆಂಟಿಮೀಟರ್ ಇದೆ ಇನ್ನು ಪ್ರತಿಬಿಂಬದ ದೂರ ಮೈನಸ್ ಟೆನ್ ಸೆಂಟಿಮೀಟರ್ ಇದೆ ವರ್ಧನೆಯನ್ನು ಕಂಡುಹಿಡಿದು ಬಳಸಲಾಗಿರುವ ಮಸೂರದ ವಿಧ ಹಾಗೂ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ ಅಂತ ಇಲ್ಲಿ ಕೇಳಿದ್ದಾರೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ವಸ್ತು ದೂರ ಎಷ್ಟಿದೆ ಯು ಮೈನಸ್ ತರ್ಟಿ ಸೆಂಟಿಮೀಟರ್ ಅಂದರೆ ವಸ್ತು ದೂರವನ್ನು ನಾವು ಯು ಮುಖಾಂತರ ಇಂಡಿಕೇಟ್ ಮಾಡ್ತೀವಿ ಇನ್ನು ಪ್ರತಿಬಿಂಬದ ದೂರ ಅಂತ ಬಂದಾಗ ವಿ ಇಸಿಕಲ್ ಟು ಮೈನಸ್ ಸೆಂಟಿಮೀಟರ್ ಇದೆ ಇನ್ನು ವರ್ಧನೆಯ ಸೂತ್ರ ಎಮ್ ಇಸಿಕಲ್ ಟು ವಿ ಬೈ ಯು ಸೊ ಇದನ್ನು ಸೂತ್ರವನ್ನು ಹಾಕ್ಕೊಂಡು ನಾವು ಮೈನಸ್ ಟೆನ್ ಡಿವೈಡೆಡ್ ಬೈ ಮೈನಸ್ ಥರ್ಟಿ ಮಾಡಿದಾಗ ನಮಗೆ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ಇಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಬರುತ್ತೆ ನೋಡಿ ಅದಾದಮೇಲೆ ನೆಕ್ಸ್ಟ್ ಇರುವಂಥದ್ದು ವಿ ಯು ಋಣಾತ್ಮಕವಾಗಿರುವುದರಿಂದ ಬಳಸಲಾದ ಮಸೂರ ನಿಮ್ಮ ಮಸೂರ ಆಗಿದೆ ಹಾಫ್ ಮಾರ್ಕ್ಸ್ ಬಂತು ಅಂದರೆ ಇಲ್ಲಿ ವರ್ಧನೆಯನ್ನು ಕಂಡುಹಿಡಿದು ಬಳಸಲಾಗಿರುವ ಮಸೂರದ ವಿಧ ಯಾವುದು ಅಂತ ಕೇಳಿದ್ದಾರೆ ಆ ವಿಧಾನ ಹೇಳಿದರೆ ನಿಮಗೆ ಹಾಫ್ ಮಾರ್ಕ್ಸ್ ಬರುತ್ತೆ ಇನ್ನು ವರ್ಧನೆಯು ಧನಾತ್ಮಕವಾಗಿರುವುದರಿಂದ ಮತ್ತು ಒಂದಕ್ಕಿಂತ ಚಿಕ್ಕದಾಗಿರುವುದರಿಂದ ಪ್ರತಿಬಿಂಬವು ನೇರ ಮತ್ತು ಚಿಕ್ಕದಾದ ಮಿಥ್ಯ ಪ್ರತಿಬಿಂಬ ವಾಗಿದೆ ಸೊ ಇದನ್ನು ಅದರ ಸ್ವಭಾವವನ್ನು ನೀವು ವಿವರಣೆ ಮಾಡಿದರೆ ಒತ್ತೆ ಅರ್ಧ ಮಾರ್ಕ್ಸ್ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಈ ರೀತಿ ಲಾಂಗ್ ಎರಡು ಅಂಕ ಅಥವಾ ಒಂದು ಅಂಕದಿಂದ ಸ್ಟಾರ್ಟ್ ಆಯಿತು ಒಂದು ಅಂಕದಿಂದ ನಿಮಗೆ ಪ್ರಶ್ನೆಗಳು ಬಂದಾಗ ಏನೆಲ್ಲ ಕೇಳಿದ್ದಾರೆ ಆ ಬಿಟ್ಸ್ಗಳನ್ನು ನೋಡಿ ಪ್ರತಿಯೊಂದು ಬಿಟ್ಸ್ಗೆ ಕೂಡ ನೀವು ಅನ್ಸರನ್ನು ಮಾಡ್ತಾ ಹೋಗಬೇಕಾಗುತ್ತೆ ಪ್ರತಿಯೊಂದು ಇಲ್ಲಿ ಬಿಟ್ಸಿಗೆ ಅಲ್ಲಿ ಮಾರ್ಕ್ಸ್ಗಳು ಇರುತ್ತವೆ ಸೊ ನೆಕ್ಸ್ಟ್ ಬರುವಂಥದ್ದು ಒಂದು ವಸ್ತುವನ್ನು ನಿಮ್ಮ ಮಸೂರದ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಅಂತ ಈಗಾಗಲೇ ನಿಮಗೆ ನಾನು ಇಲ್ಲಿ ಟ್ಯಾಬ್ಲರ್ ಕಾಲಮನ್ನು ತೋರಿಸಿದ್ದೆ ನಾನು ಸೊ ಈ ಒಂದು ಟ್ಯಾಬ್ಲರ್ ಕಾಲಮ್ ಓರಿಯೆಂಟೆಡ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ ಅಂತ ಸೊ ಈ ರೀತಿ ಟು ಎಫ್ ಒನ್ ಮತ್ತು ಎಫ್ ಒನ್ಗಳ ಮಧ್ಯದಲ್ಲಿ ಇಟ್ಟಾಗ ಅದನ್ನು ಬಿಂಬಿಸುವಂಥ ಚಿತ್ರವನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ ಸೊ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿದೆ ಉತ್ತರ ಇಲ್ಲಿದೆ ಸೊ ಈ ರೀತಿ ಆರು ಏನು ಡೈಗ್ರಾಮ್ಸ್ ಇದೆ ವಿಶೇಷವಾಗಿ ಪೀನ ಮಸೂರದ್ದು ದೇ ಆರ್ ವೆರಿ 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 ಇಂಪಾರ್ಟೆಂಟ್ ಒಂದು ಡಯಾಗ್ರಾಮ್ ಕೂಡ ಕೇಳ್ಬೋದು ಅದರ್ವೈಸ್ ಅದರ ಮೇಲೆ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ವಸ್ತುವಿನ ವಿಭಿನ್ನ ಸ್ಥಾನಗಳಲ್ಲಿ ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಸ್ಥಾನ ಮತ್ತು ಗಾತ್ರ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಏನು ನಿಮ್ಮ ಸಾರಿ ಐ ವೆರಿ ಸಾರಿ ಇಲ್ಲಿ ನಿಮ್ಮ ಮಸೂರದ ಎಫ್ ಒನ್ ಮತ್ತು ಟು ಟು ಎಫ್ ಒನ್ಗಳ ಮಧ್ಯದಲ್ಲಿ ಅಂತ ಇಟ್ಟಿದ್ದಾನೆ ನಿಮಗೆ ಪಠ್ಯಪುಸ್ತಕಕ್ಕಿರುವಂಥದ್ದೇ ಎರಡಿದೆ ಸೊ ಈ ಎರಡೂ ಚಿತ್ರಗಳಲ್ಲಿ ಒಂದು ಚಿತ್ರ ಎಕ್ಸಾಮ್ನಲ್ಲಿ ಈಗಾಗಲೇ ಕೇಳಿರುವಂಥದ್ದು ಸೊ ಮುಂಬರುವ ಒಂದು ಪರೀಕ್ಷೆಗಳಲ್ಲಿ ಬೇರೆ ಪ್ರಶ್ನೆ ಮತ್ತೊಂದು ಆಯ್ಕೆ ಕೂಡ ನಿಮಗೆ ಕೇಳ್ಬೋದು ನೀವು ಚಿತ್ರ ಟೆನ್ ಪಾಯಿಂಟ್ ಒನ್ ಸಿಕ್ಸ್ ನಲ್ಲಿ ನೋಡಿದಾಗ ಇದರ ಬಗ್ಗೆ ವಿವರ ಇರುತ್ತೆ ಸೊ ಇದಕ್ಕಿಂತ ಮುಂಚೆ ಕೇಳಿರುವಂಥ ಪ್ರಶ್ನೆ ಪೀರ ಮೊಸೂರದ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ ಇದು ನಿಮ್ಮ ಮೊಸೂರದ ರಿಲೇಟೆಡ್ ಆಗಿರುವಂಥ ಒಂದು ಪ್ರಶ್ನೆ ಇದಾದ್ಮೇಲೆ ಬೆಳಕಿನ ವಕ್ರಿಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ಎರಡನೇ ಪ್ರಶ್ನೆ ಏನಿದೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪತನ ಕಿರಣ ಬಿ ಸಿ ವಕ್ರಿಮ ಕಿರಣ ಹಾಗೂ ಎಂ ಒನ್ ಪತನ ಬಿಂದುವಿನಲ್ಲಿ ಎಳೆದ ಲಂಬವಾಗಿದೆ ಯಾವ ಮಾಧ್ಯಮವು ಹೆಚ್ಚು ಸಾಂದ್ರವಾಗಿದೆ ಏಕೆ ಅಂತ ಇದ್ದಾನೆ ಸೊ ಆತ್ಮ ವಿದ್ಯಾರ್ಥಿಗಳ ಈ ಟರ್ಮಿನಾಲಜಿ ಏನಿದೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ತಮ್ಮ ಇಂಗ್ಲೀಷ್ ಒಂದು ಪಠ್ಯಪುಸ್ತಕವನ್ನು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಕಂಪೇರ್ ಮಾಡಿ ಸೇಮ್ ಪ್ರಶ್ನೆಗಳು ಜಸ್ಟ್ ಲಾ ಇಲ್ಲಿ ಲ್ಯಾಂಗ್ವೇಜ್ನಲ್ಲಿ ಒಂದು ವ್ಯತ್ಯಾಸ ಆಗಿರುತ್ತೆ ಅಷ್ಟೇ ಸೊ ಇಲ್ಲಿ ಏನಾಗುತ್ತೆ ಒಂದು ಬೆಳಕಿನ ವಕ್ರೀಭವನದ ನಿಯಮಗಳಲ್ಲಿ ಒಂದು ಪತನ ಕಿರಣ ವಕ್ರಿಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತದಲ್ಲಿ ಇರುತ್ತದೆ ಇದು ಒಂದು ಪಾಯಿಂಟು ಎರಡನೇ ಪಾಯಿಂಟು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನದ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದು ಅಥವಾ ಐ ಪತನ ಕೋನ ಮತ್ತು ಆರ್ ವಕ್ರಿಭವನ ಕೋನವಾದರೆ ಸೈನ್ ಐ ಡಿವಿಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಸ್ಥಿರಾಂಕ ಸೊ ಇಷ್ಟು ನೀವು ಬರೆದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತದೆ ಆರ್ ಯಾವುದಾದ್ರು ಕೂಡ ನೀವು ಬರಿಬೋದು ಸೊ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ ಮೀ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳಿಗಿರುವ ವ್ಯತ್ಯಾಸವನ್ನು ಬರೆಯಿರಿ ಅಂದಾಗ ಈ ರೀತಿ ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಟ್ಯಾಬ್ಲರ್ ಕಾಲಮನ್ನು ಹಾಕಬೇಕು ಈ ರೀತಿ ಟೇಬಲನ್ನು ಹಾಕಿ ಒಂದು ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರ್ತದೆ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರ್ತದೆ ನೆಕ್ಸ್ಟ್ ಚಿತ್ರವನ್ನು ಕೂಡ ಇಳಿಸ್ಬೋದು ನೋಡಿ ಎರಡೇ ಒಂದು ಅಂಶದಲ್ಲಿ ಚಿತ್ರವನ್ನು ಇಳಿಸಿದ್ದೇವೆ ಯಾವಾಗಲೂ ಮಿಥ್ಯ ಮತ್ತು ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ವಸ್ತುವನ್ನು ಪಿ ಮತ್ತು ಎಫ್ಗಳ ನಡುವೆ ಇರಿಸಲಾದ ಸಂದರ್ಭವನ್ನು ಹೊರತುಪಡಿಸಿ ನಿಮ್ಮ ದರ್ಪಣವು ಯಾವಾಗಲೂ ಸತ್ಯ ಹಾಗೂ ತಲೆಕೆಳಗಾದ ಪ್ರತಿಬಿಂಬಗಳನ್ನೇ ಇಲ್ಲಿ ಉಂಟು ಮಾಡ್ತದೆ ನೆಕ್ಸ್ಟು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಇಲ್ಲಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವಂಥದ್ದು ಇದೆ ಸ್ವಾತ್ಮೀಯ ವಿದ್ಯಾರ್ಥಿಗಳೇ ಮುಂದೆ ನೋಡಿ ಎರಡನೇ ಬಿಟ್ ಏನಿದೆ ಒಂದು ಪೀನಮಸುರದ ಪ್ರಧಾನ ಸಂಗಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಪೀನ ಮೊಸರದ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಪತನವಾಗುವ ಬೆಳಕಿನ ಕಿರಣಗಳು ವಕ್ರಭಿಸಿದ ನಂತರ ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುತ್ತವೆ ಮತ್ತು ಪ್ರಧಾನ ಅಕ್ಷದ ಮೇಲಿನ ಈ ಬಿಂದುವನ್ನು ಪೀನ ಮೊಸರದ ಪ್ರಧಾನ ಸಂಗಮ ಬಿಂದು ಅಂತ ನಾವು ಕರಿತೀವಿ ಸಾರಿ ಸೊ ಇಲ್ಲಿ ಈ ರೀತಿ ಎ ಮತ್ತು ಬಿ ಒಂದು ಪ್ರಶ್ನೆ ಕೇಳಿದಾಗ ಮೊದಲನೇ ಒಂದು ಎ ಏನಿದೆ ಅದಕ್ಕೆ ಎರಡು ಅಂಕ ಇದೆ ಬಿ ಒಂದು ಬಿಟ್ಟಿಗೆ ಇಲ್ಲಿ ಒಂದು ಅಂಕ ಇದೆ ಒಟ್ಟಾರೆಯಾಗಿ ಈ ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ನೆಕ್ಸ್ಟ್ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿತಾನೆ ಸೊ ಏನು ಗುರುತಿಸಬೇಕಾದ್ರೆ ಅತ್ಯಂತ ಹೆಚ್ಚು ಭಾಗವ ಬೆಳಕಿನ ಕಿರಣ ಅತ್ಯಂತ ಕಡಿಮೆ ಭಾಗವ ಬೆಳಕಿನ ಕಿರಣ ಸೊ ಉತ್ತರ ಏನಾಗುತ್ತೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರವನ್ನು ಇಲ್ಲಿ ಬುಕ್ನಲ್ಲಿ ಇದೆ ಅದನ್ನು ನೀವು ಈ ರೀತಿ ಡ್ರೈ ಡ್ರಾ ಮಾಡಿ ಇಲ್ಲಿ ಏನಾಗುತ್ತೆ ಅಂದರೆ ಅತ್ಯಂತ ಕಡಿಮೆ ಬಾಗುವ ಬೆಳಕಿನ ಕಿರಣವನ್ನು ಯಾರೋ ಮಾರ್ಕ್ ಮುಖಾಂತರ ತೋರಿಸಬೇಕು ಈಗ ನಾನು ತೋರಿಸಿದ್ದೀನಿ ನೆಕ್ಸ್ಟು ಅತ್ಯಂತ ಹೆಚ್ಚಾಗಿ ಬಾಗುವ ಬೆಳಕಿನ ಕಿರಣ ಅಂತ ಇದೆ ಸೊ ಈ ರೀತಿ ಮಾರ್ಕ್ ಮಾಡಿದರೆ ನಿಮಗೆ ಚಿತ್ರ ಇಳಿಸಿದರೆ ಎರಡು ಅಂಕ ಇದೆ ಎರಡು ಭಾಗಕ್ಕೆ ಇಡಿದ್ದಾರೆ ಪ್ರತಿಯೊಂದು ಭಾಗಕ್ಕೂ ಕೂಡ ಅರ್ಧ ಅಂಕಗಳು ಬರುತ್ತೆ ಒಟ್ಟಾರೆಯಾಗಿ ಇದು ಮೂರು ಅಂಕದ ಪ್ರಶ್ನೆ ನಿಮ್ಮ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದೆ ಇದರಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಆತ್ಮೇ ವಿದ್ಯಾರ್ಥಿಗೆ ಈಗಾಗಲೇ ನಾನು ನಿಮ್ಮ ಮಸ್ತಕ್ಕೆ ಸಂಬಂಧಿಸಿದಂತೆ ಎರಡು ಚಿತ್ರಗಳನ್ನು ನಾನು ಕಳೆದ ಒಂದು ಇದರಲ್ಲಿ ಹೇಳಿದ್ದೇನೆ ಸೊ ಅದನ್ನು ಫಾಲೋ ಮಾಡಿ ಆನ್ಸರ್ಸ್ ಮಾಡಿ ಇಲ್ಲಿ ಸರಿಯಾದ ಉತ್ತರ ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆ ಕೆಳಗು ಅಂತ ಆನ್ಸರ್ ಆಗುತ್ತೆ ಈಗ ಮತ್ತೆ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ಮ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನಾಕ್ಷ ರೇಖೆಯ ಮೇಲೆ ಇರಿಸಿದೆ ವಸ್ತುವು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟ್ರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ ಅಂತ ಹೊಂದಿದ್ದರೆ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ ವಿದ್ಯಾರ್ಥಿಗಳ ಈ ಒಂದು ಸೊಲ್ಯೂಷನ್ ನೋಡ್ತಾ ಹೋದಾಗ ಒಂದು ನಿಮ್ಮ ದರ್ಪಣದ ಸಂಗಮ ದ್ವಾರ ಎಫ್ ಇಸಿಕಲ್ ಟು ಮೈನಸ್ ಟ್ವೆಲ್ ಸೆಂಟಿಮೀಟರ್ ವಸ್ತು ದ್ವಾರ ಯು ವಿಸಿಕಲ್ ಟು ಮೈನಸ್ ಏಯ್ಟೀನ್ ಸೆಂಟಿಮೀಟರ್ ಇನ್ನು ಸೂತ್ರವನ್ನಲ್ಲಿ ಅದನ್ನು ಅಳವಡಿಸಬೇಕು ಒನ್ ಡಿವೈಡೆಡ್ ಬೈ ಎಫ್ ಇಸಿಕಲ್ ಟು ಒನ್ ಡಿವೈಡೆಡ್ ಬೈ ಯು ಪ್ಲಸ್ ಒನ್ ಡಿವೈಡ್ ಬೈ ವಿ ಇದೆ ಸೊ ಇಷ್ಟೊಂದು ನೀವು ಆ್ಯಡ್ ಮಾಡಿದರೆ ನಿಮಗೆ ಹಾಫ್ ಮಾರ್ಕ್ಸ್ ಬರುತ್ತೆ ಇನ್ನು ಮುಂದೆ ನಮಗೆ ನಾವು ಕಂಡುಹಿಡಬೇಕಾಗಿದ್ದು ಅಂದರೆ ಒನ್ ಡಿವೈಡೆಡ್ ಬೈ ವಿ ವಿಯನ್ನು ನಾವು ಕಂಡುಹಿಡಬೇಕಾಗಿದೆ ಸೊ ಒನ್ ಡಿವಿಡೆಡ್ ಬೈ ವಿ ಇಸ್ ಇಕ್ವಲ್ ಟು ಒನ್ ಡಿವೆಡ್ ಬೈ ಎಫ್ ಮೈನಸ್ ಒನ್ ಡಿವೆಡ್ ಬೈ ಯು ಈ ರೀತಿ ಆ ಒಂದು ಫಾರ್ಮುಲಾವನ್ನು ರೀ ಅರೇಂಜ್ ಮಾಡ್ಕೊಳ್ಬೇಕು ಆಮೇಲೆ ಕೊಟ್ಟಿರುವಂಥ ಡಾಟಾ ಏನಿದೆ ಆ ಡಾಟಾವನ್ನು ಇಲ್ಲಿ ಎಂಟ್ರಿ ಮಾಡಿ ಸೊ ಡಾಟಾವನ್ನು ಎಂಟ್ರಿ ಮಾಡಿದಾಗ ನಮಗೆ ಫೈನಲಿ ವಿ ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ನಮಗೆ ಬರ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ರಿಲೇಟೆಡ್ ಆಗಿರುವ ಒಂದಿಷ್ಟು ಸಮಸ್ಯೆಗಳನ್ನು ಪ್ರಾಬ್ಲಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ವರ್ಧನೆ ಆದಷ್ಟು ಬಂದ ಮೇಲೆ ನಾವು ವರ್ಧನೆಯನ್ನು ಕೂಡ ಕಂಡಿಡಬೇಕಾಗ್ತದೆ ಇಲ್ಲಿ ಎಮ್ ಇಸ್ಗಳು ಟು ಮೈನಸ್ ವಿ ಬೈ ಯು ನಮಗೆ ಸೂತ್ರ ಗೊತ್ತಿರುವಂಥದ್ದು ಅದರಲ್ಲಿ ಈ ಒಂದು ಡಾಟಾವನ್ನು ಅಳವಡಿಸಿದಾಗ ಪ್ರತಿಬಿಂಬವು ತಲೆ ಕೆಳಗು ಮತ್ತು ಸತ್ಯ ಪ್ರತಿಬಿಂಬ ಮತ್ತು ದೊಡ್ಡದಾದ ಒಂದು ನಮಗೆ ಗುಣಲಕ್ಷಣವನ್ನು ಇಲ್ಲಿ ನಮಗೆ ಹೇಳಲಿಕ್ಕೆ ಸಾಧ್ಯ ಸೊ ಇದಾದ ಮೇಲೆ ಒಬ್ಬ ವೈದ್ಯರು ಮೈನಸ್ ಜೀರೋ ಪಾಯಿಂಟ್ ಫೈವ್ ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ ಈ ಮಸೂರದ ಸಂಗಮ ಸಂಘಮದೂರವನ್ನು ಕಂಡುಹಿಡಿಯಿರಿ ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ ಕಾರಣ ಕೊಡಿ ಮಸೂರದ ಈ ಗುಣವನ್ನು ಕಣ್ಣಿನ ದೋಷವನ್ನು ಸರಿಪಡಿಸುವಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ ಸೊ ಒಂದೊಂದನ್ನು ನೋಡ್ತಾ ಹೋಗಿ ಒಬ್ಬ ವೈದ್ಯರು ಜೀರೋ ಪಾಯಿಂಟ್ ಫೈವ್ ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ ಈ ಮಸೂರದ ಸಂಗಮಧೂರ ಫಸ್ಟ್ ನಾವು ಕಂಡುಹಿಡಬೇಕಾಗಿದ್ದು ಸಂಗಮಧೂರ ಸೊ ಪಿ ಇಸಿಕಲ್ ಟು ಒನ್ ಡಿವೈಡ್ ಬೈ ಎಫ್ ಇದೆ ಇಲ್ಲಿ ಪಿ ಇಸ್ ಇಕಲ್ ಟು ಮೈನಸ್ ಜೀರೋ ಪಾಯಿಂಟ್ ಫೈವ್ ಡಿ ಇದೆ ಡಯಾಪ್ಟರ್ ಡಿ ಇಸ್ ಫಾರ್ ಡಯಾಪ್ಟರ್ ಎಫ್ ಇಸಿಕಲ್ ಟು ಒನ್ ಡಿವೈಡೆಡ್ ಬೈ ಪಿ ಅಂತ ತೆಗೆದುಕೊಂಡಾಗ ಎಫ್ ಇಸಿಕಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈ ಆಗುತ್ತೆ ಮೈನಸ್ ಟು ಎಮ್ ಮಿಲಿಟರ್ ಮೈನಸ್ ಟು ಎಮ್ ಸೊ ಇದೇನಾಯಿತು ಮಸೂರದ ಸಂಗಮ ದೂರ ನಮಗೆ ಬಂತು ನೆಕ್ಸ್ಟ್ ಪ್ರಶ್ನೆ ಇದೆ ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ ಅಂದರೆ ಇದು ಕೇಂದ್ರೀಕರಿಸುವ ಮಸೂರ ಅಂತ ಹೇಳ್ತೀವಿ ನೆಕ್ಸ್ಟು ಏಕೆಂದರೆ ಸಾಮರ್ಥ್ಯವು ಋಣಾತ್ಮಕವಾಗಿರುವುದರಿಂದ ನಿಮ್ಮ ಮಸೂರವಾಗಿದೆ ನಿಮ್ಮ ಮಸೂರದ ವಿಕೇಂದ್ರೀಕರಿಸುವ ಗುಣವನ್ನು ಕಣ್ಣಿನ ಸಮೀಪ ದೃಷ್ಟಿಯನ್ನು ಸರಿಪಡಿಸಲು ಉಪಯೋಗಿಸುತ್ತಾರೆ ಸಮೀಪ ದೃಷ್ಟಿಯಲ್ಲಿ ವಸ್ತುವಿನ ಪ್ರತಿಬಿಂಬವು ರೆಟಿನದ ಮೇಲೆ ರೂಪುಗೊಳ್ಳುತ್ತದೆ ರೆಟಿನದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಸೂಕ್ತ ಸಾಮರ್ಥ್ಯದ ನಿಮ್ಮ ಮಸೂರವು ಬೆಳಕನ್ನು ವಿಕೇಂದ್ರೀಕರಿಸುವುದರ ಮೂಲಕ ಪ್ರತಿಬಿಂಬವನ್ನು ರೆಟಿನದ ಮೇಲೆ ಉಂಟು ಮಾಡುವಂಥ ವ್ಯವಸ್ಥೆ ಮಾಡ್ತದೆ ಸೊ ನೆಕ್ಸ್ಟ್ ನೋಡಿ ಪಿ ನಮ್ಮ ಮುಂದೆ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಈಗಾಗಲೇ ನಾನು ಹೇಳಿದ್ದೇನೆ ಟೇಬರ್ ಕಾ ಟೇಬಲರ್ ಕಾಲಮ್ ಇದೆ ಸೊ ಅದನ್ನು ನೀವು ನೋಡಿ ಈ ಪ್ರಶ್ನೆ ಕೂಡ ಕೇಳಿದ್ದಾರೆ ಈಗಾಗಲೇ ಸೊ ಆ ಟೇಬಲ್ ಮೇಲೆ ಒಂದು ಪ್ರಶ್ನೆ ನಿಮಗೆ ಖಂಡಿತವಾಗಿಯೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಸೊ ಇಲ್ಲಿದೆ ಆಮೇಲೆ ಅಲ್ಲಿ ಏನಿದೆ ನೋಡಿ ಪ್ರತಿಬಿಂಬದ ಸ್ಥಾನ ಟು ಎಫ್ ಟುಗಿಂತ ಆಚೆ ಇದೆ ಸ್ವಭಾವ ಸತ್ಯ ಮತ್ತು ತಲೆಕಳಗು ವಸ್ತುವಿಗಿಂತ ದೊಡ್ಡದು ಮೂರು ಅಂಕದ ಪ್ರಶ್ನೆ ಇಲ್ಲಿ ಇದೆ ನೆಕ್ಸ್ಟ್ ನಿಮ್ಮ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ನೋಡಿ ನಿಮ್ಮ ದರ್ಪಣದ ಮೇಲೆ ದರ್ಪಣ ಇದೆ ಅಲ್ಲ ಕನ್ಫ್ಯೂಸ್ ಮಾಡ್ಕೋಬೇಕು ಮಾಡ್ಕೋಬೇಡಿ ಇಲ್ಲಿ ಸಿ ದೂರದಲ್ಲಿ ನಾವು ಏನು ಮಾಡಬೇಕಾಗ್ತದೆ ಅಂದರೆ ಆ ವಸ್ತುವನ್ನು ಇಡಬೇಕಾಗ್ತದೆ ಯಾಕಂದರೆ ಅಲ್ಲಿ ಇಟ್ಟಾಗ ನಮಗೆ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೀಲಿಕ್ಕೆ ಸಾಧ್ಯ ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ ಏಕೆ ಅಂತ ಸೊ ಇಲ್ಲಿ ನೋಡ್ತಾ ಹೋದಾಗ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡ್ತದೆ ಒಂದು ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರ್ತದೆ ಸೊ ಒಂದು ಅಂಕಕ್ಕೂ ಕೂಡ ಪ್ರತಿಯೊಂದು ಬಿಟ್ಟು ಹಾಫ್ ಆಫ್ ಮಾರ್ಕ್ಸ್ ಇದೆ ಇಲ್ಲಿ ಒಂದು ನಿಮ್ಮ ಮಸೂರದ ಸಂಗಮ ದೂರವು ತರ್ಟಿ ಸೆಂಟಿಮೀಟರ್ ಆಗಿದೆ ಮೊಸೂರದಿಂದ ಪ್ರತಿಬಿಂಬ ಇಪ್ಪತ್ತು ಸೆಂಟಿಮೀಟ್ರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಮಸೂರದಿಂದ ವಸ್ತುವಿನ ದೂರವನ್ನು ಕಂಡುಹಿಡಬೇಕಾಗಿದೆ ಸೊ ಫಸ್ಟ್ ಆಫ್ ಆಲ್ ಸೂತ್ರ ಏನಿದೆ ಒನ್ ಡಿವೈಡೆಡ್ ಬೈ ವಿ మైనస్ వన్ బై వి యు యూ ఇజికల్ టు వన్ డివైడ్ బై ఎఫ్ ఇది అతన్ డివైడ్ బై యుజికల్ టు వన్ డివైడ్ బై వి మైనస్ వన్ బై ఎఫ్ అంత హెండు ఆ సూత్ర ఫార్ములవ రీఅరేంజ్ అరేంజ్ మరి హాఫ్ మార్క్స్ బు ఇ వన్ బై వన్ డివైడ్ బై యూ ఇజికల్ టు వన్ డివైడ్ బై మైనస్ ట్వంటీ మైనస్ ಪಂಟಿ ಬಿಡಬೇಕು ಮೈನಸ್ ತರ್ಟಿ ಆಗುತ್ತೆ ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಯು ಬೆಲೆ ಮೈನಸ್ ಸಿಕ್ಸ್ಟಿ ಸೆಂಟಿಮೀಟರ್ ಆಗುತ್ತೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ಸನ್ನು ಕೇಳಿದಾಗ ಆನ್ಸರ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಬೇಡಿ ಸ್ಟೆಪ್ ಮುಖಾಂತರ ಫಾಲೋ ಮಾಡಿ ಆನ್ಸರ್ ಕರೆಕ್ಟಾಗೇ ಬರುತ್ತೆ ಇನ್ನು ಸ್ಟೆಪ್ಗಳಿಗೂ ಕೂಡ ಅಂಕ ಐತಿಲ್ಲ ಅವ್ಲು ಗಮನಿಸ್ತಾ ಇದ್ದರೆ ಯಾವ ರೀತಿ ಮಾರ್ಕ್ಸನ್ನು ಡಿವೈಡ್ ಮಾಡಲಾಗಿದೆ ಅಂತ ನೆಕ್ಸ್ಟ್ ಒಂದು ವಸ್ತುವನ್ನು ಪೀನ ಮಸೂರದ ಕೆಳಗಿನ ಸ್ಥಾನಗಳಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾ ಚಿತ್ರಗಳನ್ನು ಬರೆಯಿರಿ ಅಂದಾಗ ಒಂದು ಪ್ರಧಾನ ಸಂಗಮ ಎಫ್ನಲ್ಲಿ ಇನ್ನೊಂದು ಟು ಎಫ್ನಿಂದ ಹೊರಗೆ ಅಂತ ಸೊ ಎರಡು ಚಿತ್ರ ಕೇಳಿದರೆ ಒಟ್ಟು ಮೂರು ಅಂಕದ ಪ್ರಶ್ನೆ ಮೊದಲನೇ ಚಿತ್ರಕ್ಕೆ ಒಂದೂವರೆ ಅಂಕ ಎರಡನೇ ಚಿತ್ರಕ್ಕೆ ಒಂದೂವರೆ ಅಂಕ ಇಲ್ಲಿ ಇದೆ ಸೊ ಈ ರೀತಿ ನೀವು ಚಿತ್ರಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಹೇಳಿದೆ ನಾನು ಪೀನ ಮಸೂರದ ಆರು ಚಿತ್ರಗಳು ಸಿಕ್ಸ್ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಮಸೂರದ ಎರಡು ಚಿತ್ರಗಳಿವೆ ನೋಡಿ ನೋಡಿ ಇಲ್ಲಿ ಪೀನ ಮಸೂರಕ್ಕೆ ಸಂಬಂಧಿಸಿದಂತೆ ಒಂದು ವಾಹನದ ಒಂದು ಚಿತ್ರವನ್ನು ನೋಡಿದ್ದೀವಿ ಹಿನ್ನೋಟದಲ್ಲಿ ಬಳಸಿದಾಗ ಅಂತ ಇಲ್ಲಿ ನೋಡಿ ಒಂದು ಮಸೂರದ ಸಾಮರ್ಥ್ಯ ಸಾಮರ್ಥ್ಯದ ಮೇಲೆ ಒಂದು ಪ್ರಶ್ನೆ ಈಗಾಗಲೇ ಕೇಳಿದರು ಸೊ ಮೈನಸ್ ಟು ಪಾಯಿಂಟ್ ಫೈವ್ ಡಿ ಆದರೆ ಮಸೂರದ ಸಂಗಮ ದೂರ ಮತ್ತು ವಿಧ ಯಾವುದು ಸೊ ಇಲ್ಲಿ ಮೈನಸ್ ಫೋರ್ ಪಾಯಿಂಟ್ ಜೀರೋ ಪಾಯಿಂಟ್ ಫೋರ್ ಜೀರೋ ಮೀಟರ್ ಮತ್ತು ನಿಮ್ಮನ ಮಸೂರ ಇದರ ಉತ್ತರ ಆಗ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ನಿಮ್ಮ ಮೊಸರದ ಒಂದು ಗುಣ ಈಗಾಗಲೇ ಪೇನ ಮೊಸರದ ಗುಣ ಕೇಳಿದರು ಅಂಚಿನಲ್ಲಿ ತಳುವಾಗಿದ್ದು ಮಧ್ಯದಲ್ಲಿ ದಪ್ಪ ಅಂತ ನಾವು ಹೇಳಿದ್ವಿ ಇಲ್ಲಿ ನಿಮ್ಮನ ಮೊಸರ ಇದೆ ಇಲ್ಲಿ ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತಳವಾಗಿರುತ್ತದೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಈ ರೀತಿ ಪೇನ ಮೊಸರು ಈಗಾಗಲೇ ಕೇಳಿದ್ದಾರೆ ನಿಮ್ಮ ಮೊಸರ ಮುಂಬರುವ ಈ ಬರುವ ಪರೀಕ್ಷೆಯಲ್ಲಿ ಕೇಳ್ಬೋದು ಅಂತ ಆಲ್ರೆಡಿ ನಿಮ್ಮ ಮೊಸರದ ಗುಣಲಕ್ಷಣವನ್ನು ಕೂಡ ಕೇಳಿರುವುದರಿಂದ ಎರಡರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ಕೂಡ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥದ್ದು ಇದೆ ಸೊ ನೆಕ್ಸ್ಟ್ ಬರುವಂಥದ್ದು ಪೀನ ಮಸೂರದಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬವು ಎಫ್ ಟು ಮತ್ತು ಟು ಎಫ್ ಪೀನ ಮಸೂರ ಇದೆ ಎಫ್ ಟು ಮತ್ತು ಟು ಎಫ್ಗಳ ನಡುವೆ ಉಂಟಾಗಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಯಾವುದು ಅಂದರೆ ಟು ಎಫ್ ಒನ್ಗಿಂತ ದೂರದಲ್ಲಿ ಇಡಬೇಕು ಸೊ ಆ ಟೇಬಲ್ ಟೇಬಲರ್ ಕಾಲಮ್ ಏನಿದೆ ಆ ಟೇಬಲ್ ಏನಿದೆ ಆ ಸಿಕ್ಸ್ ಡಯಾಗ್ರಾಮ್ಸ್ ಇನ್ ಇಸ್ ಎ ವೆರಿ ಕ್ರೂಷಿಯಲ್ ಫಾರ್ ದಿಸ್ ಚಾಪ್ಟರ್ ಮಸೂರದ ಪ್ರಧಾನ ಸಂಗಮ ಮತ್ತು ದುಃಖ ಕೇಂದ್ರಗಳ ನಡುವಿನ ದೂರ ಅದನ್ನು ನಾವು ಸಂಗಮ ದೂರ ಅಂತ ನಾವು ಕರಿತೀವಿ ಹಾಗಾದರೆ ಪ್ರಧಾನ ಅಕ್ಷ ಪ್ರತಿಬಿಂಬದ ದೂರ ಸಂಗ ವಸ್ತುವಿನ ದೂರದ ಬಗ್ಗೆ ಒಂದಿಷ್ಟು ಪರಿಕಲ್ಪನೆಯನ್ನು ಮಾಡಿಕೊಳ್ಳಿ ಮುಂಬರುವ ಪರೀಕ್ಷೆಯಲ್ಲಿ ಅದು ಕೇಳ್ಬೋದು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ಒಂದು ಬೆಳಕು ವಕ್ರಿಭವನ ಮತ್ತು ಪ್ರತಿಫಲನ ಲೈಟ್ ರಿಫ್ಲೆಕ್ಷನ್ ಮತ್ತು ರಿಫ್ಲೆಕ್ಷನ್ ಈ ಒಂದು ಚಾಪ್ಟರ್ ಮೇಲೆ ಕಳೆದ ವರ್ಷ ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಒಂದಿಷ್ಟು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಒಂದು ಅನಾಲಿಸನ್ನು ಮಾಡಿ ಮುಂಬರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಎಂಬುದರ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದೇವೆ ಇನ್ನು ವರ್ಕ್ ಫ್ರಮ್ ಯುವರ್ ಸೈಡ್ ನಿಮ್ಮ ಒಂದು ವರ್ಕ್ ಉಳಿತು ಸೊ ಏನೆಲ್ಲ ನಾವು ಇಲ್ಲಿ ಒಂದಿಷ್ಟು ಸಜೆಷನ್ ಕೊಟ್ಟಿದ್ದೇವೆ ಅದನ್ನು ಇಟ್ಕೊಂಡು ಈ ಪಾಠವನ್ನು ಪ್ರಿಪರೇಷನ್ ಮಾಡಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷೆಗೆ ಮುಂಚೆನೇ ನಾವು ಯಾವ ರೀತಿ ಪ್ರಶ್ನೆಗಳನ್ನು ತಿಳಿದುಕೊಳ್ಬೋದು ಪರೀಕ್ಷೆಗೆ ಬರುವ ಬಹುದಾದ ಪ್ರಮುಖ ಪ್ರಶ್ನೆಗಳ ಕುರಿತು ಈ ಒಂದು ವಿಡಿಯೋ ಸರಣಿಯನ್ನು ಮುಂದುವರಿಸುತ್ತೇವೆ ಮತ್ತೊಂದು ಹೊಸ ಚಾಪ್ಟರ್ನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ವಿಜಯ್ ಹಿಂದ್ ಒಂದೇ ಮಾತಾರಾಮ್